ಜಗತ್ತು ಬದಲಾಗುತ್ತಿದೆ ಅಂದು ಒರಳುಕಲ್ಲು ಇಂದು ಮಿಕ್ಸಿ ಅಂದು ಸ್ನಾನಕ್ಕೆ ಕಡಲೆ ಹಿಟ್ಟು ಇಂದು ಸ್ನಾನಕ್ಕೆ ಕಡಲೆ ಹಿಟ್ಟಿನ ಸೋಪು ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾದ ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್ ನಮಸ್ಕಾರ ವೀಕ್ಷಕರೇ ಇವತ್ತು ಇಂಡಿಯಾ ಹಾಗೂ ಆಸ್ಟ್ರೇಲಿಯಾ ಮೂರನೇ ಟೆಸ್ಟ್ ಮ್ಯಾಚ್ ಸಿಡ್ನಿಯಲ್ಲಿ ಸ್ಟಾರ್ಟ್ ಆಗಿದೆ ಇನ್ನು ಸ್ಟಾರ್ಟಾಗಿ ಏಳೇ ಓವರ್ಗೆ ಮಳೆ ಬಂದ್ಬಿಡ್ತು ಇಂಡಿಯಾದವರು ಒಂದು ಒಳ್ಳೆ ಪೊಸಿಷನಲ್ಲೇ ಇದ್ದರು ಅಂತ ಹೇಳ್ಬೋದು ಮೊಹಮ್ಮದ್ ಸಿರಾಜ್ ಒಂದು ವಿಕೆಟನ್ನು ಕೂಡ ಪಡ್ಕೊಂಡಿದ್ರು ನವದೀಪ್ ಸೇನಿ ಇನ್ನೂ ಒಂದು ಓವರ್ ಕೂಡ ಹಾಕಿರಲಿಲ್ಲ ಬುಮ್ರಾ ಇನ್ನೊಂದು ಎಂಡಿಂದ ಚೆನ್ನಾಗಿ ಬೌಲಿಂಗ್ ಮಾಡ್ತಿದ್ರು ಇಂಥ ಟೈಮಲ್ಲಿ ಮಳೆ ಬಂದು ನಮ್ಮ ಬೌಲರ್ಸ್ದು ಸ್ಪೀಡ್ ಒಂದು ಸ್ವಲ್ಪ ಸ್ಟಾಪ್ ಆಯಿತು ಆಯಿತು ಅಂದರೂ ಕೂಡ ಇಂಡಿಯಾ ಒಂದು ಒಳ್ಳೆ ಪೊಸಿಷನಲ್ಲಿದೆ ಈಗ ಸದ್ಯಕ್ಕೆ ನಾನು ಈ ವಿಡಿಯೋ ಮಾಡೋದಕ್ಕೆ ಬಂದಾಗ ಲ್ಯಾಬುಷೇನ್ ಅವರು ಚೆನ್ನಾಗಿ ಬ್ಯಾಟಿಂಗ್ ಮಾಡ್ತಿದ್ದರು ಅದೇ ನಾನು ಈ ವಿಡಿಯೋ ಮಾಡೋದಕ್ಕೆ ಬಂದಿದ್ದು ವಿಚಾರನೇ ಬೇರೆ ನನಗೆ ಈ ಮ್ಯಾಚ್ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಏನಕ್ಕಿತ್ತು ಅಂದರೆ ನಮ್ಮ ಕೆ ಎಲ್ ರಾಹುಲ್ ಅವರು ಕೊನೆಗೂ ಟೆಸ್ಟ್ ಮ್ಯಾಚನ್ನು ಆಡ್ತಿದ್ದಾರೆ ಮೊದಲೆರಡು ಮ್ಯಾಚನ್ನು ಆಡಿರಲಿಲ್ಲ ಮೂರನೇ ಆದರೂ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಕಾಯ್ತಿದ್ದೆ ಆದರೆ ಇಂಜುರಿಯಿಂದಾಗಿ ಇವರು ಆಚೆ ಹೋದರು ಹಾಗೆ ನೋಡಿದ್ರೆ ಇತ್ತೀಚೆಗೆ ಇಂಜುರಿಗಳು ಸಿಕ್ಕಾಪಟ್ಟೆ ಆಗ್ತಿದೆ ನಿಮಗೆ ಲಿಸ್ಟ್ ಕೊಡಬೇಕು ಅಂದರೆ ಈ ಸೀರೀಸ್ ಶುರುವಾಗೋದಕ್ಕೂ ಮುಂಚೆನೇ ಇಶಾಂತ್ ಶರ್ಮಾ ಅವರು ಭುವನೇಶ್ವರ್ ಕುಮಾರ್ ಅವರು ಇಂಡಿಯಾದ ಆ್ಯಕ್ಚುಲಿ ಅವರು ಫಿಟ್ ಆಗಿದ್ದರೆ ಇವತ್ತು ಟೆಸ್ಟ್ ಮ್ಯಾಚನ್ನು ಅವರಿಬ್ಬರು ಆಡಬೇಕಾಗಿತ್ತು ಇಂಡಿಯಾದ ಲೀಡಿಂಗ್ ಸೀಮರ್ಸ್ ಅಂತ ಹೇಳ್ಬೋದು ಇವರಿಬ್ಬರು ಇಂಜುರಿಯಿಂದಾಗಿ ಈ ಸೀರೀಸ್ಗೆ ಬರಲಿಲ್ಲ ಇನ್ನು ಬಂದಾದ ಮೇಲೆ ಮೊಹಮ್ಮದ್ ಶಾಮಿ ಮತ್ತು ಉಮೇಶ್ ಯಾದವ್ ಇಂಜುರಿ ಮಾಡ್ಕೊಂಡು ವಾಪಸ್ ಹೋಗಿದ್ದಾರೆ ಇನ್ನು ಇತ್ತೀಚಿಗೆ ನಮ್ಮ ಕೆ ಎಲ್ ರಾಹುಲ್ ಅವರು ಕೂಡ ವಾಪಸ್ ಹೋದರು ಏನಕ್ಕೆ ಈ ಥರ ಆಗ್ತಿದೆ ಏನಕ್ಕೆ ಇಷ್ಟೊಂದು ಇಂಜುರಿ ಆಗ್ತಿದೆ ಅಂತ ತುಂಬ ಇದು ಅನಾಲಿಸಿಸ್ ಮಾಡಿದಾಗ ನಾನು ನಿನ್ನೆ ಒಂದು ವೀಡಿಯೋ ನೋಡಿದೆ ವಿಜಯ್ ಭಾರತ್ವಾಜ್ ಅವರು ನಮ್ಮ ಕರ್ನಾಟಕದ ಕ್ರಿಕೆಟ್ ಎಕ್ಸ್ಪರ್ಟ್ ಇವರು ಇದ್ರ ಬಗ್ಗೆ ಒಂದು ಅವ್ರದ್ದು ಒಂದು ಅನಾಲಿಸನ್ನು ಮಾಡಿದ್ದಾರೆ ಅದ್ರ ಅದನ್ನು ನೋಡಿದಾಗ ನನಗೆ ಕೆಲವು ಪಾಯಿಂಟ್ಸ್ಗಳು ಹೌದು ಅಂತ ಅನ್ನಿಸ್ತು ಮುಂಚೆ ಎಲ್ಲ ಕ್ರಿಕೆಟಲ್ಲಿ ಇಷ್ಟೊಂದು ಇಂಜುರಿಗಳು ಆಗ್ತಿರಲಿಲ್ಲ ಆದರೆ ಇತ್ತೀಚೆಗೆ ಅದರಲ್ಲೂ ಐ ಪಿ ಎಲ್ ಶುರು ಆದಮೇಲೆ ಬೇರೆ ಬೇರೆ ಲೀಗ್ಗಳು ಶುರು ಆದಮೇಲೆ ಟಿ ಟ್ವೆಂಟಿ ಓ ಡಿ ಐ ಟೆಸ್ಟ್ ಹೀಗೆ ಸಾಕಷ್ಟು ಹೊಸ ಹೊಸ ಫಾರ್ಮ್ಯಾಟ್ಗಳು ಶುರು ಆದಮೇಲೆ ಇಂಜುರಿ ಕೂಡ ತುಂಬಾ ಜಾಸ್ತಿ ಆಗಿದೆ ಇದಕ್ಕೆ ಒಂದು ಕಾರಣ ಕೂಡ ಇದೆ ಮುಂಚೆ ಎಲ್ಲ ಬೌಲರ್ಸ್ಗಳು ಅಪ್ರೂ ಟೆಸ್ಟ್ ಮಾತ್ರ ಆಡ್ತಿದ್ರು ಅಪರೂಪಕ್ಕೆ ಓಡಿ ಐನೂ ಆಡ್ತಿದ್ರು ಇನ್ನು ಟೆಸ್ಟ್ ಆಡುವಾಗ್ಲೂ ಅವ್ರು ಸ್ಪೆಲ್ ಆದಮೇಲೆ ಎಲ್ಲಾದರೂ ಲಾಂಗಲ್ಲಿ ಫೀಲ್ಡಿಂಗ್ ಮಾಡೋದಕ್ಕೆ ನಿಂತು ಸಿಕ್ಕಾಪಟ್ಟೆ ಸ್ಪೆಲ್ನ ಅವರಲ್ಲಿ ರೆಸ್ಟ್ ಕೂಡ ಮಾಡಿ ಇವರು ಕಳೀತಾ ಆದರೆ ಇವಾಗ ಅದು ಆಗ್ತಾಯಿಲ್ಲ ಐ ಪಿ ಎಲ್ ಆಡಬೇಕು ಅದಾದಮೇಲೆ ಟಿ ಟ್ವೆಂಟಿ ಸಿರೀಸ್ ಓಡಿ ಐ ಸಿರೀಸ್ ಟೆಸ್ಟ್ ಸೀರೀಸ್ ಅದು ನಮ್ಮ ಇಂಡ್ಯಾದಲ್ಲಂತೂ ಸ್ಪೆಷಲಿಸ್ಟ್ ಆ ಫಾರ್ಮ್ಯಾಟ್ಗಳಿಗೆ ಇವರು ಸ್ಪೆಷಲಿಸ್ಟ್ ಅಂತ ಇಲ್ಲ ಇವಾಗ ನೀವು ಇಂಗ್ಲೆಂಡಿಗೆ ಹೋದರೆ ಸ್ಟುವರ್ಟ್ ಬ್ರಾಡ್ ಆಗಿರ್ಬೋದು ಜಿಮ್ಮಿ ಆ್ಯಂಡರ್ಸನ್ ಆಗಿರ್ಬೋದು ಇವರು ಟೆಸ್ಟಲ್ಲಿ ಮಾತ್ರ ಬೌಲಿಂಗ್ ಮಾಡ್ತಾರೆ ಇವರು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ವಿಕೆಟ್ಸ್ಗಳನ್ನ ಪಡ್ಕೊಂಡಿದ್ದಾರೆ ಹದಿನೈದು ವರ್ಷಕ್ಕಿಂತ ಜಾಸ್ತಿ ವರ್ಷದಿಂದ ಇವರು ಬೌಲಿಂಗ್ ಮಾಡ್ತಿದ್ದಾರೆ ಆದರೂ ಕೂಡ ಇವರು ಅಷ್ಟೊಂದು ಇಂಜುರಿಗೆ ಒಳಗಾಗೋದಿಲ್ಲ ಆದರೆ ನಮ್ಮ ಇಂಡಿಯನ್ ಬೌಲರ್ಸ್ಗಳು ನೀ ನಾನು ಆಗಲೇ ಲಿಸ್ಟ್ ಹೇಳಿದೆ ಎಷ್ಟು ಜನ ಇಂಜುರಿಯಲ್ಲಿ ಇವಾಗ ತಮ್ಮ ಆಟನ ಹಾಳು ಮಾಡಿಕೊಂಡು ವಾಪಸ್ ಭಾರತಕ್ಕೆ ಹೋಗಿ ಟ್ರೀಟ್ಮೆಂಟ್ ತೊಗೋತಿದ್ದಾರೆ ಹಾಗಿದ್ದರೆ ನಮ್ಮ ಇಂಡಿಯಾದವರು ಕೂಡ ಫಾರ್ಮ್ಯಾಟ್ ಒಂದೊಂದು ಫಾರ್ಮ್ಯಾಟ್ಗೆ ಇವರು ಸ್ಪೆಷಲಿಸ್ಟ್ ಅಂತ ಬೇರೆ ಬೇರೆ ಮಾಡಬೇಕಾ ಇವಾಗ ಫಾರ್ ಎಕ್ಸಾಂಪಲ್ ನಮ್ಮ ಕೆ ಎಲ್ ರಾಹುಲ್ ಅವರೇ ಐ ಪಿ ಆಡಿದ್ರು ಡಿ ಐ ಆಡಿದ್ರು ಟಿ ಆಡಿದ್ರು ಟೆಸ್ಟಲ್ಲೂ ಅವ್ರು ಆ್ಯಕ್ಚುಲಿ ಫಸ್ಟ್ ಕ್ರಿಕೆಟಿಗೆ ಬಂದಾಗ ಟೆಸ್ಟ್ ಸ್ಪೆಷಲಿಸ್ಟ್ ಅವರು ಟೆಸ್ಟಲ್ಲಿ ತುಂಬಾ ಚೆನ್ನಾಗಿ ಆಡ್ತಿದ್ರು ಟಿ ಟ್ವೆಂಟಿಯಲ್ಲಿ ಅಷ್ಟು ಚೆನ್ನಾಗಿ ಆಡ್ತಿರಲಿಲ್ಲ ಆದರೆ ಇತ್ತೀಚೆಗೆ ಟಿ ಟ್ವೆಂಟಿನ ಜಾಸ್ತಿ ಆಡಿ ಆಡಿ ಟಿ ಟ್ವೆಂಟಿಯಲ್ಲಿ ತುಂಬಾ ಒಳ್ಳೆ ಪ್ಲೇಯರ್ ಆಗಿದ್ದಾರೆ ಅವರು ಓಡಿ ಐ ಫಾರ್ಮ್ಯಾಟ್ ಲಿಮಿಟೆಡ್ ಓವರ್ಸ್ ಫಾರ್ಮೆಟಲ್ಲಿ ಆದರೆ ಟೆಸ್ಟಲ್ಲಿ ಮಾತ್ರ ಅವ್ರದ್ದು ಆಟ ನೋಡೋಣ ಅಂದ್ಕೊಳ್ಳೋ ಈ ರೀತಿ ಇಂಜುರಿ ಆಗಿಬಿಟ್ಟಿದೆ ನಿಮ್ಮ ಪ್ರಕಾರ ಏನು ಇಂಡಿಯನ್ ಟೀಮ್ ಅವರು ಈ ಥರ ಪ್ರತಿಯೊಂದು ಫಾರ್ಮ್ಯಾಟಿಗೆ ಸ್ಪೆಷಲಿಸ್ಟ್ಗಳನ್ನ ಇಡಬೇಕಾ ಅಥವಾ ಈಗಿರೋರೆ ತಮ್ಮ ಫಿಟ್ನೆಸ್ ಮೇಲೆ ಸ್ವಲ್ಪ ಜಾಸ್ತಿ ಕೆಲಸ ಮಾಡಬೇಕಾ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ನಮಗೆ ಕಮೆಂಟಲ್ಲಿ ಬರ್ತಿಳಿಸಿ